ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೆ ಶಾಲೋಮ್. ನಮ್ಮ ನಂಬಿಕೆಗೆ ಆಧಾರ ಪುನರುತ್ಥಾನವಾಗಿದೆ. ಯೇಸು ಕ್ರಿಸ್ತನು ಲೋಕ ರಕ್ಷಕನು ಎಂದು ಹೇಳಲು ಆಧಾರ ಯೇಸುವಿನ ಪುನರುತ್ಥಾನವಾಗಿದೆ. ನಾವು ಮರಣ ಹೊಂದಿ ಮತ್ತೆ ತಿರುಗಿ ಎದ್ದು ಬರುತ್ತೇವೆ ಎಂದು ಹೇಳಲು ಆಧಾರ ಯೇಸುವಿನ ಪುನರುತ್ಥಾನವಾಗಿದೆ. ನಮ್ಮ ಆತ್ಮೀಕತೆಗೆ, ನಮ್ಮ ಭವಿಷ್ಯಕ್ಕೆ ಆಧಾರವಾಗಿರುವಂತಹ ಯೇಸು ಕ್ರಿಸ್ತನ ಪುನರುತ್ಥಾನ ದಿನವನ್ನು ನಾವೆಲ್ಲರೂ ಕೂಡ ಅದ್ಭುತವಾಗಿ ದೇವರಿಗೆ ಮಹಿಮೆಯಾಗುವ ಹಾಗೆ ಮಹೋತ್ಸವವಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ಅದು ನಮ್ಮ ಕರ್ತವ್ಯ, ನಮ್ಮ ಧನ್ಯತೆಯಾಗಿದೆ. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ, ಬನ್ನಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ದಿನ ಮಹೋತ್ಸವ ಮುಂಬರುವ ಏಪ್ರಿಲ್ 21 ಬೆಳಗ್ಗೆ 4 to 6 ಜರುಗಲಿಕ್ಕಿರುವಂತಹ ಸನ್ರೈಸ್ ಸರ್ವಿಸ್ನಲ್ಲಿ ನೀವು ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನು ಮರಣವನ್ನು ಹೇಗೆ ಜಯಿಸಿದನು, ಸಮಾಧಿಯೊಳಗಿಂದ ಹೇಗೆ ಹೊರಗೆ ಬಂದರು, ಹಾಗೆಯೇ ಸಮಾಧಿಯನ್ನು ಜಯಿಸಿ ಆತನು ಆಕಾಶದೊಳಗೆ ಹೇಗೆ ಆರೋಹಣನಾದನೆಂದು ಅದ್ಭುತವಾಗಿ ಕಣ್ಮುಂದೆ ಜರುಗಿದ ಹಾಗೆಯೇ ಪ್ರದರ್ಶಿಸಲ್ಪಡುವ ಈ ಅದ್ಭುತವಾದ ಪುನರುತ್ಥಾನ ದೃಶ್ಯವನ್ನು ತಪ್ಪಿಸಿಕೊಳ್ಳಬೇಡಿರಿ ಎಂದು ಆಹ್ವಾನಿಸುತ್ತೇನೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿಯೇ ಒಂದು ಸ್ಟೇಡಿಯಂನಲ್ಲಿ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದ ಆರಾಧನೆಯನ್ನು ಏರ್ಪಡಿಸುತ್ತಿದ್ದೇವೆ. ತಪ್ಪದೆ ನೀವು ನಿಮ್ಮ ಕುಟುಂಬ ಸಹಿತ ಬರಬೇಕೆಂದು ಆಹ್ವಾನಿಸುತ್ತೇನೆ. ಸ್ಥಳ: ಬಾಲಯೋಗಿ ಸ್ಟೇಡಿಯಂ, ಹೈದರಾಬಾದ್. ದಿನಾಂಕ: ಏಪ್ರಿಲ್ 21 ಬೆಳಗ್ಗೆ 4 to 6. ತಪ್ಪದೆ ನೀವು ನಿಮ್ಮ ಕುಟುಂಬ ಸಹಿತವಾಗಿ ಬರುತ್ತೀರೆಂದು ನಿಮಗೋಸ್ಕರ ಕಾದು ಎದುರು ನೋಡುತ್ತಿರುವ ನಿಮ್ಮ ಸತೀಶ್ ಕುಮಾರ್.